Lifetime Achievement Award. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. 45 ವರ್ಷಗಳಾಗ್ತಾ ಬಂತು ಸ್ಯಾಂಡಲ್ವುಡ್ಡಲ್ಲಿ ನಿಮ್ಮ ಸೇವೆ. ಈ ಸೇವೆಗೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ನಿಮಗೆ ಸಿಗ್ತಾ ಇದೆ. ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸಂತೋಷ ಆಗತ್ತೆ. ಬದುಕಿನ ಪಯಣದಲ್ಲಿ ಜೊತೆ ಜೊತೆಯಾಗಿ ಸುಮಾರು 60-65 ಭಾಗದಷ್ಟು ಕಲಾ ಜಗತ್ತಿನ ಜೊತೆಯಲ್ಲೇ ಬದುಕಿಬಿಟ್ಟಿದ್ದೀನಿ ನಾನು. ಸೊ ಹಾಗಾಗಿ ಕಲಾ ಜಗತ್ತು ನನಗೆ ಬಹಳಷ್ಟು ಕೊಟ್ಟಿರೋದು. ನಾನೇನು ಕಲಾ ಜಗತ್ತಿಗೆ ಬಹಳವಾಗಿ ಕೊಟ್ಟಿದ್ದೀನಿ ಅಂತ ನಾನು ಹೇಳಕ್ಕೆ ಹೋಗಲ್ಲ, ಅದು ತಪ್ಪಾಗತ್ತೆ. ಕಲಾ ಜಗತ್ತೇ ನನಗೆ ಬಹಳಷ್ಟು ಕೊಟ್ಟಿದೆ. ಅದು ರಂಗಭೂಮಿ ಇರ್ಬೋದು, ಸಿನಿಮಾ ಜಗತ್ತು ಇರ್ಬೋದು. ಅನೇಕ ಜನ ಪ್ರೊಡ್ಯೂಸರ್ಸು, ರೈಟರ್ಸು, ಡಿರೆಕ್ಟರ್ಸು, ಟೆಕ್ನಿಷಿಯನ್ಸು ಎಲ್ಲರೂ ತುಂಬಿ ತುಳುಕ್ತಕ್ಕಂಥ ಆ ಒಂದು ಸಮುದ್ರದಲ್ಲಿ ನಾನು ಕೂಡ ಒಂದು ಮೀನಾಗಿ ಈಜ್ತಾ ಮೇಲೆ ಬಂದಿದ್ದು ನನ್ನ ಭಗವಂತ ನನಗೆ ಕೊಟ್ಟ ಬಹುದೊಡ್ಡ ಒಂದು ಆಶೀರ್ವಾದ ಅಂತ ನಾನು ಭಾವಿಸ್ತೇನೆ. ಜೊತೆಗೆ ಆಡಿಯನ್ಸ್, ಪ್ರೇಕ್ಷಕರು ಇಲ್ಲಿವರೆಗೂ ಕೂಡ ನನ್ನನ್ನು ಸಹಿಸ್ಕೊಂಡು ಬಂದಿದ್ದಾರಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪ್ರೀತಿಯಿಂದ ನೋಡ್ತಾ, ಪ್ರೀತಿಯಿಂದ ಅದನ್ನೆಲ್ಲ ನೋಡ್ತಾ, ಯಾವುದೇ ಪಾತ್ರಗಳನ್ನಾದರೂ ಕೂಡ ಖುಷಿ ಪಡ್ತಾ ಇಲ್ಲಿವರೆಗೂ ನನ್ನನ್ನು ಕರ್ಕೊಂಡು ಬಂದಿದ್ದಾರೆ. ಜೊತೆಗೆ ಮೀಡಿಯಾ ಎಲ್ಲರೂ ಕೂಡ ನನ್ನನ್ನು ಬಹಳ ಅವಕಾಶಗಳನ್ನು ಕೊಟ್ಟು ಬೆಳೆಸಿದ್ದಾರೆ, ಪ್ರೋತ್ಸಾಹಿಸಿದ್ದಾರೆ. ಇನ್ನು ಇದಕ್ಕಿಂತಲೂ ಹೆಚ್ಚಿಗೆ ನಾನು ಏನು ಹೇಳೋಕ್ಕೆ ಕಷ್ಟ ಆಗತ್ತೆ. ನನ್ನ ಕಲಾ ಜಗತ್ತಿಗೂ, ಚಿತ್ರ ಜಗತ್ತಿಗೂ, ನನ್ನ ಕರುನಾಡ ಜನತೆಗೂ, ನನ್ನ ಹಿತೈಷಿಗಳಿಗೂ ಎಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಇವತ್ತು ಚಿತ್ತಾರ ಅವಾರ್ಡ್ ತಗೊಳ್ಳೋಕ್ಕೆ ನನಗೆ ನಿಜಕ್ಕೂ ಕೂಡ ತುಂಬ ಸಂತೋಷ ಆಗತ್ತೆ. ಶೆಣೈಯವ್ರನ್ನ ಈಗ ತನಕ ಕೇಳಿದೆ, ಯಾಕೆಂದರೆ ನಾನು ಹಿಂದೆ ಇದ್ದಾಗ, ಬಹಳ ಹಿಂದೆನೆ ನಾನು ಈ ಚಿತ್ತಾರ ಮ್ಯಾಗ್ಝಿನ್ ಬಗ್ಗೆ ಗೊತ್ತಿತ್ತು, ಬಹಳ ವರ್ಷಗಳ ಹಿಂದೆನೆ ಶುರುವಾಗಿದ್ದು. ಅದು ತುಂಬ ಕಷ್ಟಪಟ್ಟು ಮೇಲೆ ಬಂದಿರತಕ್ಕಂಥ ಒಂದು ಮ್ಯಾಗಝಿನ್, ಒಂದು ಗುಂಪು ಇದು. ಸೊ ಬಹಳಷ್ಟು ಜನ ಕಷ್ಟಪಟ್ಟು ಇದನ್ನು ಮುಂದೆ ತೊಗೊಂಡು ಬಂದರು, ಬಹಳ ಕಷ್ಟವಾದ ಕೆಲಸ. ಅದರಲ್ಲೂ ಈಗ ಡಿಜಿಟಲ್ ಮೀಡಿಯಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಕಲರ್ ಪ್ರಿಂಟ್ ಮಾಡೋದು ಅಥವಾ ಮ್ಯಾಗಝಿನ್ನ ಮಾಡೋದಕ್ಕಿಂತಲೂ ಈಗ ಡಿಜಿಟಲ್ ಇಲ್ಲದೇ ಇದ್ದ ಕಾಲದಲ್ಲೇ ಕಲರ್ ಪ್ರಿಂಟ್ಗಳು ಬರ್ತಾ ಇತ್ತು, ಬಹಳ ಚೆನ್ನಾಗಿ ಬರ್ತಾ ಇತ್ತು. ಬಹಳ ಕಷ್ಟಪಟ್ಟು ಮುಂದುವರಿಸ್ಕೊಂಡು ಬಂದರು. ಜೊತೆಗೆ ಈ 15 ವರ್ಷದಿಂದಲೂ 10 ವರ್ಷ ಅನಿಸುತ್ತೆ, ರೈಟ್, 10 ವರ್ಷದಿಂದ ಅವಾರ್ಡ್ಗಳನ್ನು ಕೊಡೋದ್ರ ಮೂಲಕ ನಮ್ಮ ಕನ್ನಡದ 15 ಅವಾರ್ಡ್ ಕೊಡೋಕ್ಕೆ ಶುರು ಮಾಡಿದ್ದು 15 ವರ್ಷ. ಸೊ ಹಾಗಾಗಿ ಅನೇಕ ಜನ ಹೊಸ ಕಲಾವಿದರಿಗೆ ಒಂದು ಭೂಮಿಕೆ ಆಗಿದೆ, ಅವರಿಗೆ ಪ್ರೋತ್ಸಾಹ ಸಿಗ್ತಾ ಇದೆ, ಅವರಿಗೆ ಹೊಸ ಮುಖಗಳನ್ನು ಪರಿಚಯ ಮಾಡಿಕೊಡುವಂಥದ್ದು ಓದುಗರಿಗೆ, ಅವರನ್ನು ಮುಂದೆ ತರ್ತಕ್ಕಂಥದ್ದು ಮೀಡಿಯಾಗಳು ಏನಿದೆಯಲ್ಲ ನಮ್ಗಳಿಗೆ, ಪತ್ರಿಕೆಗಳಿರ್ಬೋದು ಅಥವಾ ಈಗ ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ಅಥವಾ ಪ್ರಿಂಟ್ ಮೀಡಿಯಾ ಯಾವುದೇ ಇದ್ರೂ ಕೂಡ ಈ ಮ್ಯಾಗಝಿನ್ಸ್ ಇರ್ಬೋದು, ನಮ್ಗಳಿಗೆಲ್ಲ ಒಂದು ಭೂಮಿಕೆಯನ್ನು ಕಲ್ಪಿಸ್ಕೊಟ್ಟು ನಮ್ಮನ್ನು ಪ್ರಶಂಸೆ ಮಾಡ್ತಾ ಬೆನ್ನು ತಟ್ತಾ ಮುಂದೆ ಕಳಿಸಿದ್ರಿಂದ ನಾವೆಲ್ಲ ಈಗ ನಾವು ಇಷ್ಟು ಮುಂದೆ ಬರಲಿಕ್ಕೆ ಸಾಧ್ಯ ಆಯಿತು. ಹಾಗೆ ಇವತ್ತಿನ ಕಲಾವಿದರಿಗೆ ಎಲ್ರಿಗೂ ಆ ಥರ ಅವಕಾಶಗಳನ್ನು ಕಲ್ಪಿಸ್ಕೊಡ್ತಾ ಇದೆ ಚಿತ್ತಾರ. ಎಲ್ಲರಿಗೂ ಒಳ್ಳೆಯದಾಗಲಿ ಚಿತ್ತಾರ. ಜೊತೆಗೆ ಕಲರ್ಸ್ ಟಿ ವಿ ಅವರು ಕೂಡ ಇವತ್ತು ಸಹಯೋಗ ಕೊಟ್ಟಿದ್ದಾರೆ, ಅವರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೇನೆ. ವಿಶೇಷವಾಗಿ ಇವತ್ತು ಗುರುಜಿಯವರು ಬಂದು ಅವರ ಅಮೃತಹಸ್ತದಿಂದ ಈ ಒಂದು ಜೀವನ್ಮಾನ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ನಮ್ಮ ಪ್ರೊಡ್ಯೂಸರ್ ಸುರೇಶ್ ಅವರು ಇವಾಗ ನಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾಗಿ ಅವರು ಸಹ ಬಂದಿದ್ದಾರೆ. ಅವರು ಕೂಡ ನನಗೆ ಅವಾರ್ಡನ್ನು ಕೊಡು ಮಾಡೋದಲ್ಲಿ ಸಾಕ್ಷಿಭೂತರಾಗಿದ್ದಾರೆ. ತುಂಬ ಸಂತೋಷ ಆಗ್ತಾ ಇದೆ ನನಗೆ. ಇದಕ್ಕಿಂತಲೂ ಹೆಚ್ಚಿಗೆ ನಾನು ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು.